2023 ಎಲೆಕ್ಷನ್ ಗೆ ಕೇಸರಿ ಪಡೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದೆ. ನಿನ್ನೆ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಅವರು ಸಭೆಯನ್ನ ಮಾಡಿದ್ರು. 2023 ಎಲೆಕ್ಷನ್ ಗೆ ಕೇಸರಿ ಪಡೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಪ್ರಸ್ತಾಪ ಮಾಡಿದ್ರು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲಪಡಿಸಲು ಬಿಜೆಪಿ ಯಾವ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ರಾಜ್ಯ ನಾಯಕರಿಗೆ ಕೇಂದ್ರ ಸಚಿವ ಕೊಟ್ಟಂತಹ ಟಾಸ್ಕ್ ಏನು? ಹಾಗಾದ್ರೆ ನಿನ್ನೆ ನಡೆದ ಸಭೆಯ ಇನ್ಸೈಡ್ ಸ್ಟೋರಿ ಏನು? 2023 ರ ಎಲೆಕ್ಷನ್ ಮೇಲೆ ಈಗ ಎಲ್ಲರ ಕಣ್ಣು ಬಿದ್ದಿರುವಂತದ್ದು. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಬಿಜೆಪಿ. ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಪಕ್ಷಕ್ಕೆ ದ್ರೋಹ ಮಾಡಿದಂತೆ ಆಗುತ್ತೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಬೆಳೆಸಬೇಕು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಬಲಪಡಿಸಲು ಸೂಚನೆಯನ್ನ ಕೊಡಲಾಗಿದೆ. ತಾಲೂಕು ಜಿಲ್ಲಾ ವಿಭಾಗವಾರು ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಆರು ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಸಭೆಯಲ್ಲಿ ಇದ್ದ 43 ಸದಸ್ಯರಿಗೂ ಕೂಡ ಮಾತನಾಡಲು ಅವಕಾಶವನ್ನ ನೀಡಿದ್ದಾರೆ ಅಮಿತ್ ಶಾ. ಪ್ರತಿಯೊಬ್ಬರ ಸಲಹೆಯನ್ನ ಪಡೆದುಕೊಂಡಿದ್ದಾರೆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಮಂಡ್ಯ ಜಿಲ್ಲೆಯಲ್ಲಿ 4-5 ಸ್ಥಾನ ಗೆಲ್ಲುವ ಅವಕಾಶ ಇದೆ. ಚಾಮರಾಜನಗರ, ಹಾಸನ, ಮಂಡ್ಯ, ಮೈಸೂರು ಈ 4 ಜಿಲ್ಲೆ ಕೇಂದ್ರೀಕರಿಸಿ ಅಂತ ಸಲಹೆಯನ್ನ ಕೂಡ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವ ಸಹಾಯ ಬೇಕು ಕೇಳಿ ಅದಕ್ಕೆ ನಾವು ಸಿದ್ಧರಿದ್ದೇವೆ. ಪಕ್ಷ ಸಂಘಟನೆ ಆಗಬೇಕು, ಮುಂದಿನ ಬಾರಿಯೂ ಅಧಿಕಾರಕ್ಕೆ ಬರಬೇಕು ಅಂತ ಅಮಿತ್ ಶಾ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ನಡೆದ ಸಮಾವೇಶದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಅಮಿತ್ ಶಾ ಅವರು. ಆ ಸಭೆಯಲ್ಲಿ ಮುಂದಿನ ಬಾರಿ ಚಾಮರಾಜನಗರ, ಮೈಸೂರು ಭಾಗದಲ್ಲಿ ಸಮಾವೇಶ ಮಾಡಿ ಚಾಮರಾಜನಗರ, ಮಂಡ್ಯ, ಹಾಸನ ಭಾಗದಲ್ಲಿ 15 ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಗೆಲ್ಲಬೇಕು ಅಂದ್ರೆ ಅಭ್ಯರ್ಥಿಗಳನ್ನು ಮೊದಲೇ ಘೋಷಣೆ ಮಾಡಬೇಕು, ಗೆಲುವಿಗೆ ಜಾತಿ ಸಮೀಕರಣ ಮಾಡಿ ಎಂದು ಸಭೆಯಲ್ಲಿ ಸಲಹೆ ನೀಡಿದ್ದಾರೆ ಅಮಿತ್ ಶಾ ಅವರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ 2023 ರ ವಿಧಾನಸಭೆಯ ಚುನಾವಣೆ ಒಂದೇ ಈಗ ಎಲ್ಲರ ಗುರಿಯಾಗಿರುವಂತದ್ದು. ಹಾಗಾಗಿ 2023 ರ ಚುನಾವಣೆಯನ್ನ ಗೆಲ್ಲಲೇಬೇಕು, ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಅದರಲ್ಲೂ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು. ಯಾಕಂದ್ರೆ ಮೈತ್ರಿ ಮಾಡಿಕೊಂಡ್ರೆ ಕಷ್ಟ, ಅಥವಾ ಮೈತ್ರಿ ಮಾಡಿಕೊಂಡ್ರೆ ಪಕ್ಷಕ್ಕೆ ಅಥವಾ ಆ ಪಕ್ಷಕ್ಕೋಸ್ಕರ ದುಡಿದವರಿಗೆ ದ್ರೋಹ ಮಾಡದಂಗಾಗುತ್ತೆ. ಈ ರೀತಿಯ ಉದ್ದೇಶಗಳನ್ನು ಇಟ್ಕೊಂಡು ಬಹುಮತದಿಂದ ಅಧಿಕಾರಕ್ಕೆ ತರಬೇಕು ಅಂತ ಈಗ ಮೂರು ಪಕ್ಷಗಳು ಹೋರಾಡ್ತಾ ಇರೋದು ಅಥವಾ ರಣತಂತ್ರಗಳನ್ನು ರೂಪಿಸ್ತಾ ಇರೋದನ್ನು ನಾವು ಗಮನಿಸಬಹುದು. ಅದರಲ್ಲೂ ಕೂಡ ಅಮಿತ್ ಶಾ ಅವರು ನಿನ್ನೆ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಭೆಯನ್ನು ಮಾಡಿದ್ರು. ಆ ಸಭೆಯನ್ನು ಅಂದರೆ ಅಲ್ಲಿದ್ದಂತಹ ಎಲ್ಲ ಸದಸ್ಯರಿಗೂ ಮಾತನಾಡುವಂತಹ ಅವಕಾಶ, ಆಯಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ, ಪಕ್ಷವನ್ನು ಸಂಘಟಿಸುವಂತಹ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಸದಸ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಆಯಾ ಕ್ಷೇತ್ರದಲ್ಲಿ ಪಕ್ಷವನ್ನು ಗೆಲ್ಲುವ ನಿಟ್ಟಿನಲ್ಲಿ ಅಥವಾ ಗೆಲ್ಲಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಎಂಬಂತಹ ನಿಟ್ಟಿನಲ್ಲಿ ಅವರು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಹೇಗೆ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲವೊಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ ಅಲ್ಲಿದ್ದಂತಹ ಸದಸ್ಯರಿಗೆ. ನಿನ್ನೆ ನಡೆದಂತಹ ಸಭೆಯ ಇನ್ಸೈಡ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ಅಮಿತ್ ಶಾ ಅವರೊಂದಿಗೆ ನಡೆದಂತಹ ಸಭೆಯಲ್ಲಿ ಹಲವಾರು ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಬೆಳೆಸಬೇಕು, ಆ ಭಾಗದಲ್ಲಿ ಪಕ್ಷವನ್ನು ಬೆಳೆಸಿ ಅಲ್ಲಿ ಒಂದಷ್ಟು ಸೀಟನ್ನು ಗೆದ್ದರೆ ಬಿಜೆಪಿ ಗೆದ್ದಂತೆಯೇ ಅನ್ನುವಂಥದ್ದು ಅವರ ಒಂದು ಲೆಕ್ಕಾಚಾರ. ಹಾಗಾಗಿ ಪ್ರತಿಯೊಬ್ಬರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಆ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಒಂದಷ್ಟು 43 ಜನರು ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಯೊಬ್ಬರಿಗೂ ಕೂಡ ಮಾತನಾಡುವಂತಹ ಅವಕಾಶವನ್ನು ಕೊಟ್ಟರು. ಆಯಾ ಕ್ಷೇತ್ರಗಳಲ್ಲಿ, ಆಯಾ ಭಾಗಗಳಲ್ಲಿ ಯಾವ ರೀತಿ ಪಕ್ಷವನ್ನು ಬೆಳೆಸಬೇಕು ಅಥವಾ ಯಾವ ರೀತಿ ಪಕ್ಷ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪಕ್ಷ ಸಂಘಟನೆ ಆಗಬೇಕು, ಮುಂದಿನ ಬಾರಿಯೂ ನಾವೇ ಅಧಿಕಾರಕ್ಕೆ ಬರಬೇಕು, ಹಾಗಾಗಿ ಈ ಹಳೆ ಮೈಸೂರು ಭಾಗದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ, ಮೈಸೂರು ಭಾಗದಲ್ಲಿ ಸಮಾವೇಶವನ್ನು ಮಾಡಿ ಈ ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು.
ಚಾಮರಾಜನಗರ ಮಂಡ್ಯ ಹಾಸನ ಭಾಗದಲ್ಲಿ ಸುಮಾರು 15 ಸೀಟುಗಳನ್ನು ಗೆಲ್ಲಬೇಕು ಅನ್ನುವಂತದ್ದು ಈ ಭಾಗದಲ್ಲಿ ಗೆಲ್ಲಬೇಕು ಅಂದ್ರೆ ಅಭ್ಯರ್ಥಿಗಳನ್ನು ನಾವು ಮೊದಲೇ ಘೋಷಣೆ ಮಾಡಬೇಕು ಈ ಎಲ್ಲಾ ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದಿರುವಂತದ್ದು ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ ರೂಪೇಶ್ ಈಗ ಚುನಾವಣೆ ಇನ್ನೇನು ಕೆಲವೇ ಕೆಲವು ತಿಂಗಳು ಬಾಕಿ ಇದೆ ಅಂತ ಅನ್ನುವಾಗ ಮೂರೂ ಪಕ್ಷಗಳಿಂದ ಯಾವ ರೀತಿ ರಣತಂತ್ರಗಳು ನಡೆಯತಾ ಇದೆ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಯಾವೆಲ್ಲ ಪಕ್ಷಗಳು ಯಾವ ರೀತಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಅನ್ನೋದನ್ನೆಲ್ಲ ಗಮನಿಸ್ತಾ ಇದೀವಿ ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ನೆನ್ನೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಸೋ ಸಭೆಯನ್ನು ಕೂಡ ಮಾಡಿದ್ದಾರೆ ಯಾವ ರೀತಿ ಆ ಸಭೆಯಲ್ಲಿ ಆದಂತಹ ಚರ್ಚೆಗಳು ಜೊತೆಗೆ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಅಥವಾ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಅಲ್ಲಿ ಯಾವ ರೀತಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಆ ಸಭೆಯ ಇನ್ಸೈಡ್ ಸ್ಟೋರಿ ಏನು ಸಿಗುತ್ತೆ ರೂಪೇಶ್ ರಜನಿ ಬಿಜೆಪಿ ಗೆ ಅತಿ ದೊಡ್ಡ ಸವಾಲು ಅಂದ್ರೆ ಅದು ಹಳೆ ಮೈಸೂರು ಭಾಗ ಯಾಕಂದ್ರೆ ಬಿಜೆಪಿ ನಾವು ಯಾಕಂದ್ರೆ ಮೋದಿ ಬಂದ ಮೇಲೆ ಕಾಶ್ಮೀರದಲ್ಲೂ ಕೂಡ ಬಿಜೆಪಿ ಸರ್ಕಾರವನ್ನ ಮಾಡಿದೆ ಅದೇ ರೀತಿಯಾಗಿ ನಾರ್ತ್ ಈಸ್ಟ್ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ರಾಜಸ್ಥಾನದ ಅಧಿಕಾರದಲ್ಲಿ ಛತ್ತೀಸ್‌ಗಢದಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ಮರಿತಾ ಇದೆ ಆದ್ರೆ ಇಲ್ಲಿ ತನ್ನ ತಕ್ಕೆ ತೆಗೆದುಕೊಳ್ಳಕ್ಕೆ ಕಷ್ಟ ಸಾಧ್ಯ ಆಗಿರತಕ್ಕಂತ ಭಾಗ ಅಂದ್ರೆ ಹಳೆ ಮೈಸೂರು ಭಾಗ ಹಾಗಾಗಿ ದಕ್ಷಿಣ ಭಾರತದಲ್ಲೇ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇರತಕ್ಕಂತದ್ದು ಅಂದ್ರೆ ಅದು ಬಿಜೆಪಿ ಹೀಗಾಗಿ ಇನ್ನೊಮ್ಮೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಸೀಟುಗಳನ್ನ ಗೆಲ್ಲಲೇಬೇಕು ಯಾಕಂದ್ರೆ ಎಲ್ಲಾ ಸೀಟ್ ಅಲ್ಲೇ ಇದ್ದರೂ ಕೂಡ ಒಂದಿಷ್ಟು ಸೀಟುಗಳನ್ನ ಗೆಲ್ಲಬೇಕು ಅಂತ ಸ್ಟ್ರಾಟಜಿಗಳನ್ನು ಮಾಡಲಾಗ್ತಾ ಇದೆ ಹೀಗಾಗಿ ಸ್ವತಃ ಅಮಿತ್ ಅವರು 3 ದಿನಗಳ ಕಾಲ ಪ್ರವಾಸನ ಮಾಡುತ್ತಿದ್ದಾರೆ ಎಲ್ಲಾ ಪ್ರವಾಸವೂ ಈ ಒಂದು 3 ದಿನಗಳ ಪ್ರವಾಸವೂ ಕೂಡ ಈ ಒಂದು ಹಳೆ ಮೈಸೂರು ಭಾಗವನ್ನ ಕೇಂದ್ರೀಕರಿಸಿಕೊಂಡು ಸಭೆಯನ್ನ ಮಾಡಲಾಗ್ತಾ ಇದೆ ನಿನ್ನೆ ಸಂಜೆ 43 ನಾಯಕರುಗಳ ಸಭೆಯನ್ನ ಮಾಡಲಾಯಿತು ಎಲ್ಲರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರುಗಳು ಅವರತ್ರ ಕರೆದು ಅಮಿತ್ ಅವರು ಹೆಚ್ಚು ಹೆಚ್ಚು ಅವರಿಗೆ ಅವಕಾಶವನ್ನು ಕೊಟ್ಟು ಏನು ಸಮಸ್ಯೆ ಇದೆ ಏನಂತ ಹೇಳಿ ಒಂದು ನಾಡಿ ಮಿಡಿತವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮೊದಲು ಅರ್ಧ ಗಂಟೆ ಮಾಡಿದ್ರು ಅದಾದ ನಂತರವಾಗಿ ಸಮಗ್ರವಾಗಿರತಕ್ಕಂತ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯವನ್ನ ಬಿಟ್ಟು ಪಕ್ಷ ಸಂಘಟನೆ ಮಾಡಬೇಕು ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಮಾಡಿದ್ರೆ ಏನಾದರೂ ಒಂದು ಕಾಂಗ್ರೆಸ್ ಅನ್ನ ಮಣಿಸಲಿಕ್ಕೆ ಸಾಧ್ಯ ಆಗಬಹುದು ಆದರೆ ಬಿಜೆಪಿ ಗೆ ಲಾಭ ಆಗೋದಿಲ್ಲ ಅದು ಜೆಡಿಎಸ್ ಗೆ ಲಾಭವನ್ನು ಪಡೆಕೊಳ್ಳುತ್ತೆ ನಾವೇನಾದರೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕಾಂಗ್ರೆಸ್ ಕಡೆ ಮಾಡಿದ್ರೆ ಜೆಡಿಎಸ್ ಗೆ ನಷ್ಟ ಆಗುತ್ತೆ ಬಿಟ್ರೆ ಪಕ್ಷಕ್ಕೆ ಯಾವುದೇ ರೀತಿಯಾಗಿರತಕ್ಕಂತ ಲಾಭ ಆಗೋದಿಲ್ಲ ಒಂದು ವೇಳೆ ನಾವು ಸೋತರೂ ಕೂಡ ವಿರೋಚಿತವಾಗಿ ಹೋರಾಡಬೇಕು ಹೀಗಾಗಿ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯನ ಮಾಡ್ಕೊಂಡ್ರೆ ಮುಂದೆ ಪ್ರಯೋಜನ ಇಲ್ಲ ಅಂತೇಳಿ ಸಂದೇಶವನ್ನು ರವಾನಿಸಿದ್ರು ಹೀಗಾಗಿ ನೋ ಕನೆಕ್ಷನ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಲೀಡರ್ಸ್ ಅಂತ ಹೇಳಿದ್ರ ಮೂಲಕವಾಗಿ ಯಾವುದೇ ಸಂಪರ್ಕವನ್ನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಲೀಡರ್ ಜೊತೆ ಇಟ್ಕೊಳ್ಬಾರದು ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಿನ್ನೆ ಆ ಸಭೆಯನ್ನು ಮಾಡಿದ್ರು ಆ ಸಭೆಯ ಸಾರಾಂಶವನ್ನು ಇವತ್ತು ಬಿಎಲ್ ಸಂತೋಷ್ ಅವರೊಂದಿಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಬಿಎಲ್ ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹೀಗಾಗಿ ಅವರೊಂದಿಗೆ ಚರ್ಚೆಯನ್ನು ಮಾಡ್ತಾ ಇಲ್ಲಿ ಪ್ರಮುಖವಾಗಿ ಯಾವ ರೀತಿ ಚಟಜಗಳು ಯಾಕಂದ್ರೆ ನಿನ್ನೆ ಆ ಸಭೆಯ ಸಾರಾಂಶ ಇತ್ತು ಅದನ್ನು ಇಟ್ಟುಕೊಂಡು ಒಂದಿಷ್ಟು ಚರ್ಚೆಗಳನ್ನು ಮಾಡಲಾಗ್ತಾ ಇದೆ ಈ ಮೂಲಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕು ಈ ರೀತಿಯಾಗಿರತಕ್ಕ ಚಟಜಗಳನ್ನು ಮಾಡಲಾಗ್ತಾ ಇದೆ ರಜನಿ ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ